ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕುಡಲ ಸಂಗಮ ಓ ಇದೇ ನಮ್ಮ ಕುಡಲ ಸಂಗಮ ದೇವನುಲಿಸುವ ಪರಿ ಓ ದೇವನುಲಿಸುವ ಪರಿ ಓ ದೇವನುಲಿಸುವ ಪರಿ ನಮಸ್ಕಾರ. ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ದಿವಸ ಮೂರು ಆಚರಣೆಗಳು ಒಟ್ಟಿಗೆ ಬಂದಿರುವಂಥ ಒಂದು ಸುದಿನ. ಒಂದು ಬಸವ ಜಯಂತಿ, ಇನ್ನೊಂದು ರಂಜಾನ್, ಹಾಗೂ ಅಕ್ಷಯ ತೃತೀಯ. ಈ ನಿಟ್ಟಿನಲ್ಲಿ ಇವತ್ತು ಕೋವಿಡ್ ಅಂತನ್ನೋ ವಿಚಾರಕ್ಕೆ ಅಂತ ಬಂದಾಗ, ಇವತ್ತು ಕೋವಿಡಿನ ಸಂಖ್ಯೆ ಕಮ್ಮಿ ಆಗ್ತಾ ಇರುವಂಥದ್ದು ಒಂದು ಶುಭ ಸೂಚನೆ ಅಂತಂತಂದರೆ ತಪ್ಪಾಗಲ್ಲ. ಈ ನಿಟ್ಟಿನಲ್ಲಿ ನಾವು ಇನ್ನೂ ಕೂಡ ನಮ್ಮೆಲ್ಲರ ಕೋವಿಡ್ ವಿರುದ್ಧದ ಹೋರಾಟ ನಿರಂತರವಾಗಿ ಸಾಗ್ತಾ ಇರಬೇಕು. ಅಂತರವನ್ನು, ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಳುವಂಥದ್ದಾಗಿರ್ಬೋದು, ಸ್ಯಾನಿಟೈಸ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಸುಮ್ಮನೆ ಹೊರಗಡೆ ಹೋಗದೇ ಇರುವಂಥದ್ದಾಗಿರ್ಬೋದು, ಇನ್ನೂ ನಾವು ಪಾಲಿಸಿದಾಗ ಇನ್ನೂ ಹೆಚ್ಚಿನ ರಿಸಲ್ಟ್ಸ್ ನಮಗೆ ಸಿಗುತ್ತೆ ಅನ್ನೋಂಥ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ನಿಟ್ಟಿನಲ್ಲಿ ಬಸವ ಜಯಂತಿಯ ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ, ಮತ್ತು ನನ್ನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತು ಅಕ್ಷಯ ತೃತೀಯ ಅಂದಾಗ ನಿಮ್ಮೆಲ್ಲರ ಮನೆಯಲ್ಲಿ, ಮನಸ್ಸಿನಲ್ಲಿ ಅಕ್ಷಯವಾಗಲಿ ಆನಂದ, ಅಕ್ಷಯವಾಗಲಿ ಗೆಲುವು, ಅಕ್ಷಯವಾಗಲಿ ಆರೋಗ್ಯ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು. ನಮಸ್ಕಾರ.